ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನದರ್ ವಿಡಿಯೋ ಸೇನ್ ರೈಟ್ ವಿಶಿಗ್ ಬರ್ತೀನಿ. ನಿನ್ನೆ ಎಪಿಸೋಡ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ. ಆ್ಯಂಡ್ ನಿನ್ನೆ ಎಪಿಸೋಡ್ ಒಂದು ಒಳ್ಳೆ ಎಪಿಸೋಡ್ ಆಗಿತ್ತು. ಆ್ಯಂಡ್ ನಮ್ಮಲ್ಲಿ ಫಸ್ಟ್ ಓಪನ್ ಆದಾಗಲೇ ನಮ್ಮ ಲಾಯರ್ ಜಗ್ಗೀಶ್ ಅವರು ಮತ್ತು ನಕಲಿರುವಂಥ ಸ್ಪರ್ಧೆಗಳೆಲ್ಲ ಮಾತಾಡ್ತಾ ಕೂತಿರ್ತಾರೆ. ಆ್ಯಂಡ್ ನಮ್ಮ ಲಾಯರ್ಗೆ ಒಂದು ಸಿಕ್ಕಾಪಟ್ಟೆ ಆಸೆ ಇದೆ ಸಿ ಎಮ್ ಆಗಬೇಕು ಅಂತ. ಆ್ಯಂಡ್ ಸಿ ಎಮ್ ಆದರೆ ಇವ್ರಿಗೆ ಈ ಪೋಸ್ಟ್ ಅಂತ ಕೂಡ ಮಾತುಕತೆ ನಡೆಸ್ತಾ ಇರ್ತಾರೆ. ನಿಮ್ಗೆ ಅನಿಸಿದೆ ಗೈಸ್ ನಮ್ಮ ಜಗ್ಗುಬಾಯ್ ಲಾಯರ್ ಸಿ ಎಮ್ ಆಗ್ತಾರ ಏನು ಕತೆ? ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡುವ. ಆ್ಯಂಡ್ ಇದೆಲ್ಲ ಆದಮೇಲೆ ನಮ್ಮ ಧನರಾಜ್ ಅವರು ಏನಿದ್ದಾರೆ ಇವಾಗ ಸ್ವಲ್ಪ ಓಪನ್ ಅಪ್ ಆಗ್ತಿದ್ದಾರೆ ಅಂತ ಅನಿಸುತ್ತೆ. ಇನ್ಫ್ಯಾಕ್ಟ್ ಒಬ್ಬ ಒಳ್ಳೆ ವ್ಯಕ್ತಿ ಓಕೆನಾ? ಆ್ಯಂಡ್ ಅವ್ರು ಓಪನ್ ಅಪ್ ಆಗ್ತಾ ಇರಲಿಲ್ಲ, ಜೊತೆಗೆ ಮಾತಾಡಬೇಕಾದ್ರೆ ತುಂಬ ಎದುರುಕೋತಾ ಇದ್ರು. ಈಗ ಅವ್ರಿಗೊಂದು ಏನಂತಾರೆ ಕಂಫರ್ಟಬಲ್ ಫೀಲ್ ಆಗ್ತಿದೆ ಅಂತ ಅನ್ಸುತ್ತೆ. ಜನರಲ್ಲಿ ಸ್ಪರ್ಧಿಗಳ ಮಧ್ಯೆ ಬೆರೀತಾ ಇದ್ದಾರೆ, ಇವಾಗ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಜೊತೆಗೆ ಮೇಯ್ನ್ ಆಗಿ ಅವ್ರ ಕಡೆಯಿಂದ ಕೂಡ ಒಂದಿಷ್ಟು ಎಂಟರ್ಟೈನ್ಮೆಂಟ್ ಸಿಗ್ತಾ ಇದೆ, ದಿನಕ್ಕೆ ದಿನಕ್ಕೆ ಹೆಚ್ಚಾಗ್ತಿದೆ. ಸೊ ಮುಂದಿನ ದಿನಗಳಲ್ಲಿ ಇನ್ನೂ ಜಾಸ್ತಿ ನೋಡ್ಬೋದು ಅಂತ ಅನ್ಸುತ್ತೆ. ಆ್ಯಂಡ್ ಇಲ್ಲಿ ಮೇಯ್ನಾಗಿ ನಾವು ಅಬ್ಸರ್ವ್ ಮಾಡಬೇಕಿರೋದು ಏನಂದರೆ ಧನರಾಜ್ ಅವರು ನಮಗೆಲ್ಲ ಗೊತ್ತಿರೋ ಹಾಗೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಒಂದಿಷ್ಟು ಸ್ಕ್ರಿಪ್ಟ್ಗಳನ್ನ ಬರ್ಕೊಂಡು ಅದಕ್ಕೆ ತಕ್ಕಂತೆ ಆ್ಯಕ್ಟ್ ಮಾಡ್ಕೊಂಡು ಮಾಡ್ತಾಯಿದ್ರು. ಅದೇ ಬಿಗ್ ಬಾಸ್ ಮನೆಯಿಂದ ಬಂದಾಗ ಅದು ಆ ರೀತಿನೇ ವರ್ಕ್ ಆಗಲ್ಲ ಅಲ್ವಾ? ಸೊ ಹಾಗಾಗಿ ಸ್ವಲ್ಪ ಕಷ್ಟ ಆಗಿತ್ತು ಅಂತ ಅನ್ಕೋತೀನಿ. ಹೇಗೆ ಮಾತಾಡಬೇಕು, ಹೆಂಗೆ ಮಾತಾಡಬೇಕು, ಏನು ಮಾತಾಡೋ, ಏನಾಗುತ್ತೆ, ಇದೆಲ್ಲ ಸ್ವಲ್ಪ ಭಯ ಇದ್ದೇ ಇರುತ್ತೆ. ಆ್ಯಂಡ್ ಜೊತೆಗೆ ಅವ್ರನ್ನ ನೋಡಿದ್ರೆ ಸ್ವಲ್ಪ ಅವರು ಯಾರೋ ಐಶ್ವರ್ಯವ್ರನ್ನ ಹೇಳ್ತಿದ್ರು, ಅವ್ರಿಗೆ ಬೇಗ ಅರ್ಥ ಆಗಲ್ಲ, ನಾವು ಹೇಳೋದಕ್ಕೆ ಅವ್ರಿಗೆ ಅರ್ಥ ಆಗಲ್ಲ, ಅವ್ರು ಮತ್ತೆ ನಮ್ಮನ್ನೇ ಕೇಳ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಮಾತಾಡ್ತಾ ಇದ್ರು. ಸೊ ಇಲ್ಲಿ ಕ್ಲಿಯರಾಗಿ ಧನರಾಜ್ ಅವ್ರಿಗೆ ಸ್ವಲ್ಪ ಟೈಮ್ ಬೇಕಾಗಿತ್ತು, ಅದು ಸಿಗ್ತಾ ಇದೆ. ಆ್ಯಂಡ್ ಜೊತೆಗೆ ಇವಾಗ ಸ್ವಲ್ಪ ಬೆಟರ್ ಆಗ್ತದೆ ಅಂತ ಅನ್ಸುತ್ತೆ. ನೋಡೋಣ ಮುಂದಿನ ದಿನಗಳಲ್ಲಿ ಸ್ವಲ್ಪ ಬೆಟರ್ ಆಗ್ಬೋದು. ಸ್ಕ್ರಿಪ್ಟ್ ಬೇಡ ಬರ್ಕೊಂಡು ಆ್ಯಕ್ಟ್ ಮಾಡ್ತಾ ಇಲ್ಲ, ಅದೇ ರೀತಿ ಇಲ್ಲೂ ಕೂಡ ಏನಾದ್ರು ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಮಾಡ್ತಾ ಇದ್ದಾರೆ, ಇನ್ನೂ ಜಾಸ್ತಿ ಆಗಬೇಕು. ಸೊ ಮುಂದಿನ ದಿನಗಳಲ್ಲಿ ಪಕ್ಕ ಜಾಸ್ತಿ ಆಗುತ್ತೆ ಅನ್ಸುತ್ತೆ. ಆ್ಯಂಡ್ ಅಲ್ಲಿ ಗೌತಮ್ ಅವ್ರ ಜೊತೆ ಕೂಡ ಮಾತುಕತೆ ನಡೀತಾ ಇರುತ್ತೆ. ಚಿಂಕೆ ಹಾಗೆ ಹೇಗೆ ಅಂದ್ಕೊಂಡು ಫನ್ನಿಯಾಗಿ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಸೊ ಓವರಾಲ್ ಆಗಿ ಒಂದು ಒಳ್ಳೆ ಕಡೆ ಹೋಗ್ತಾ ಇದ್ದಾರೆ ಧನರಾಜ್ ಅವರು. ನೋಡೋಣ ಮುಂದೆ ಏನಾಗುತ್ತೆ ಏನು ಕತೆ ಅಂತ. ಎಲ್ಲ ಆದಮೇಲೆ ನಮ್ಮ ಬಿಗ್ ಬಾಸ್ ಅವ್ರ ಕಡೆ ಒಂದು ಅನೌನ್ಸ್ಮೆಂಟ್ ಬರುತ್ತೆ. ಆ್ಯಂಡ್ ಅಲ್ಲಿ ಏನಪ್ಪ ಅಂದರೆ ಮೇಯ್ನಾಗಿ ಈಗ ಕ್ಯಾಪ್ಟನ್ ಟಾಸ್ಕಾಗಿ ಯಾರ್ಯಾರು ಇದ್ದಾರೆ ಅಂದರೆ ಒಟ್ಟು 5 ಜನ ಇದ್ದಾರೆ, ಅಂದರೆ ನಾಮಿನೇಟ್ ಆಗಂತ ಇರೋರು ಉಗ್ರಮಂಜು, ಮೋಕ್ಷಿತಾ, ಶಿಶಿರ್ ಆ್ಯಂಡ್ ಚೈತ್ರ ಕುಂದಾಪುರ ಮತ್ತು ಗೌತಮಿ. ಇಷ್ಟು ಜನ ಇದ್ದಿದ್ದಂಥದ್ದು. ಸೊ ಅವರು ವಾದ ಮಾಡಬೇಕಾಗುತ್ತೆ, ಪ್ರೂವ್ ಮಾಡ್ಕೋಬೇಕಾಗುತ್ತೆ ಅವ್ರನ್ನ, ಇವ್ರಿಗಿಂತ ನಾವು ಯಾಕೆ ಬೆಟರ್ ಅನ್ನೋಂಥದ್ದು. ಸೊ ಇಲ್ಲೇ ನೋಡಿ ಬಿಗ್ ಬಾಸ್ ಅವರು ಆಟಿರೋಂಥದ್ದು ಎಗೇನ್, ಇಲ್ಲಿ ಅವ್ರವ್ರಿಗೆ ಸ್ವಲ್ಪ ಬೆಂಕಿ ಹಚ್ಚುವ ಕೆಲಸಗಳನ್ನ ಮಾಡ್ತಿದ್ದಾರೆ. ಸೊ ಇಲ್ಲಿ ಏನಾದರೂ ಒಂದು ಪಾಸಿಟಿವ್ ಆಗಿದ್ದಂಗೆ ಸ್ವಲ್ಪ ನೆಗೆಟಿವ್ ಆಯಿತು ಅಂದರೆ ಅದು ಅವರಲ್ಲೇ ಹತ್ಕೊಳ್ಳುತ್ತೆ, ಅದು ಕ್ಯಾರಿ ಆಗ್ತಿರುತ್ತೆ, ಜಗಳ ಶುರುವಾಗುತ್ತೆ ಇದೆಲ್ಲ ಅಂತಲೇ ಹೇಳ್ಬೋದು. ನೋಡೋಣ ಯಾರು ಬೆಟರಾಗಿ ಹ್ಯಾಂಡಲ್ ಮಾಡ್ತಾ ಹೋಗ್ತಾರೆ ಅಂತ. ಓಕೆನಾ? ಆ್ಯಂಡ್ ಇಲ್ಲಿ ನಾನು ನನಗನ್ಸಿದ್ದು ಚೈತ್ರ ಕುಂದಾಪುರ ಮತ್ತು ಮೋಕ್ಷಿತ ಆಗ್ಬೋದು, ಗೌತಮಿ ಆಗ್ಬೋದು, ಮತ್ತು ಇನ್ನೂ ಇಬ್ಬರು ಅವರು ಯಾರು ಶಿಶಿರ್ ಮತ್ತು ಉಗ್ರಮಂಜು, ಇದೆಲ್ಲರೂ ಕೂಡ ಅವರವ್ರ ಪಾಯಿಂಟ್ಗಳನ್ನ ಹೇಳಿದ್ರು ನಾವು ಯಾಕೆ ಬೆಟರ್ ಇದ್ದೀವಿ ಅಂತ. ಓಕೆನಾ? ಆ ಬೆಟರ್ನ ಹೇಳಬೇಕಾದ್ರೆ ಅವ್ರಿಗಿಂತ ನಾವು ಯಾಕೆ ಬೆಟರ್ ಅಂತ ಹೇಳುವಂಥ ಒಂದು ಏನು ಪಾಯಿಂಟ್ಗಳಿದೆ ಆ ಪಾಯಿಂಟ್ಗಳಿಗೆ ಕೌಂಟರ್ ಕೊಡಬೇಕಾದ್ರೆ ಬೇರೆ ಅಪೋಸಿಟ್ ಇರುವಂಥ ವ್ಯಕ್ತಿಗಳು ಅಲ್ಲಿ ಕ್ಲಿಯರಾಗಿ ಅದನ್ನೇ ಇವರ ವೀಕ್ನೆಸ್ ಅಂತ ಕೂಡ ಮೆನ್ಷನ್ ಮಾಡ್ತಾಯಿದ್ರು. ಸೊ ಅಲ್ಲಿ ಕ್ಲಿಯರಾಗಿ ಗೊತ್ತಾಗ್ತಿರೋ ವಿಷಯ ಏನಪ್ಪ ಅಂದರೆ ಯಾರು ಇಲ್ಲಿ ಅವರ ಸ್ಟ್ರೆಂತ್ ಅಂತ ಹೇಳ್ತಿದ್ದಾರೋ ಅದು ಅವ್ರಿಗೆ ಅಂದರೆ ಆಪೋಸಿಟ್ ಇರೋರಿಗೆ ಅಥವಾ ಮನೆಯಲ್ಲಿರುವಂಥ ಸ್ಪರ್ಧಿಗಳಿಗೆ ಅದು ನೆಗೆಟಿವಾಗಿ ಕೂಡ ಕಾಣಿಸ್ಕೊತಿದೆ. ಫಾರ್ ಎಕ್ಸಾಂಪಲ್, ಚೈತ್ರ ಕುಂದಾಪುರಿಗೆ ಮಾತೆ ಸ್ಟ್ರೆಂತ್ ಅನ್ನೋದಾದರೆ ಅದು ತುಂಬ ಜನಕ್ಕೆ ಅದು ಡಾಮಿನೇಟ್ ಅಂತ ಅನಿಸಿದೆ. ಸೊ ಅಂದರೆ ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದೇನೆಂದರೆ ತಮ್ಮಲ್ಲೂ ಕೂಡ ತುಂಬ ತಪ್ಪಳಿದೆ. ಸೊ ನಾವು ಯಾವುದು ನಮ್ಮ ಸ್ಟ್ರೆಂತ್ ಅಂತ ಅಂದ್ಕೊಂಡಿದ್ದೀವೋ ಅದು ಕೂಡ ನಮಗೆ ಎಫೆಕ್ಟ್ ಕೂಡ ಆಗಬಹುದು. ಸೊ ಇದನ್ನು ಅರ್ಥ ಮಾಡಿಕೊಂಡು ಇಲ್ಲಿರುವಂಥ ಸ್ಪರ್ಧಿಗಳು ಗೇಮ್ನ ಆಡೋದು ತುಂಬ ಚೆನ್ನಾಗಿರುತ್ತೆ ಅಂತ ಅನಿಸ್ತು. ಆ್ಯಂಡ್ ವ್ಯಾಲಿಡ್ ಪಾಯಿಂಟ್ಗಳನ್ನ ತುಂಬ ಚೆನ್ನಾಗಿ ಹೇಳಿದ್ರು ಅಂತಲೇ ಹೇಳ್ಬೋದು. ಸಖತ್ತಾಗಿ ಕೌಂಟರ್ ಡೈಲಾಗ್ಗಳು ಕೂಡ ಕೊಟ್ಟರು. ಆ್ಯಂಡ್ ನಿಮಗೆ ಅಷ್ಟು ಜನದಲ್ಲಿ ಯಾರ ಕೌಂಟರ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಕಮೆಂಟ್ ಸೆಕ್ಷನ್ ತಿಳಿಸಿ. ನನಗಂತೂ ಎಲ್ಲರದ್ದು ಕೂಡ ವ್ಯಾಲಿಡ್ ಅಂತ ಅನಿಸ್ತು. ಅದ್ರ ತಕ್ಕಂತೆ ಆಪೋಸಿಟ್ ಕಡೆಯಿಂದ ಬಂದಂಥ ಪಾಯಿಂಟ್ಗಳೇನಿದೆ ಅದು ಕೂಡ ಸಖತ್ತಾಗಿ ಕೌಂಟರ್ ಕೊಟ್ಟರು ಅಂತಲೇ ಹೇಳ್ಬೋದು. ಇನ್ಫ್ಯಾಕ್ಟ್ ಇವ್ರು ಏನು ಸ್ಟ್ರೆಂತ್ ಅಂತ ಹೇಳಿದ್ರೋ ಇಲ್ಲ ಅದು ನಿಮ್ಮ ಸ್ಟ್ರೆಂತ್ ಅಲ್ಲ, ಅದು ನಿಮ್ಮ ವೀಕ್ನೆಸ್ ಆಗಿದೆ ಅಂತ ಕೂಡ ಅಲ್ಲಿ ಹೇಳಿದ್ದಾರೆ ಅಂತಲೇ ಹೇಳ್ಬೋದು. ಬಟ್ ಇದನ್ನು ಸ್ಪರ್ಧಿಗಳು ಅರ್ಥ ಮಾಡಿಕೊಂಡು ಗೇಮ್ ಪ್ಲೇಲಿ ಅಡಾಪ್ಟ್ ಮಾಡಿಕೊಂಡ್ರು ಅಂದರೆ ಕ್ಲಿಯರಾಗಿ ಮುಂದಿನ ದಿನಗಳಲ್ಲಿ ಅದು ಬೆನಿಫಿಟ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಇವರ ಗೇಮ್ ಪ್ಲೇಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ, ಇವನ ಗೇಮ್ ಪ್ಲೇ ಮುಂದೆ ಒಂದು ಒಳ್ಳೆ ರೀತಿ ತೊಗೊಂಡು ಹೋಗೋಕ್ಕೆ ಕೂಡ ಇದು ಹೆಲ್ಪ್ ಮಾಡ್ಬೋದು. ಸ್ವಲ್ಪ ತಾಳ್ಮೆಯಿಂದ ಕುತ್ಕೊಂಡು ಆ ಪಾಯಿಂಟ್ಸ್ಗಳನ್ನ ಯೋಚನೆ ಮಾಡಿದ್ರೆ ಯಾರು ಯಾವ ಥರ ತೊಗೊಂಡು ಹೋಗ್ತಾರೆ ಏನು ಕತೆ ಅಂತ ಕಾದು ನೋಡೋಣ. ಓಕೆನಾ? ಇದೆಲ್ಲ ಆದಮೇಲೆ ಒಂದು ವಿಷಯ ಸ್ವಲ್ಪ ಹೈಲೈಟ್ ಆಗುತ್ತೆ, ಅದು ಕೂಡ ಧನರಾಜ್ ಅವರು ಮಾತಾಡಿದಂಥ ವಿಷಯ. ಸೊ ನಮ್ಮ ಉಗ್ರಮಂಜ್ ಅವರು ಬೇಜಾರು ಮಾಡ್ಕೋತಾರೆ, ಅದಕ್ಕೆ ರಿಯಾಕ್ಟ್ ಕೂಡ ಮಾಡ್ತಾರೆ. ನನಗೆ ಇಲ್ಲಿ ಎರಡು ಕಡೆ ಕೂಡ ವ್ಯಾಲಿಡ್ ಪಾಯಿಂಟ್ಗಳಿದೆ, ಅಂದರೆ ಬೇರೆ ಅವ್ರವ್ರ ಪರ್ಸ್ಪೆಕ್ಟಿವ್ ಅಂತ ನೋಡಿದಾಗ ಇಲ್ಲಿ ಉಗ್ರಮಂಜ್ ಅವ್ರ ಬಗ್ಗೆ ಏನು ಧನರಾಜ್ ಅವ್ರು ಹೇಳಿದ್ರು ಅದರಲ್ಲಿ ಸತ್ಯ ಕೂಡ ಇತ್ತು, ಹಾಗೆ ಸುಳ್ಳು ಅಂತ ಅನ್ನಿಸ್ತು. ಜೊತೆಗೆ ಅವರ ಸ್ಟ್ರಾಟಜಿ ಕೂಡ ಇರ್ಬೋದು ಅಂತ ಅನಿಸ್ತು. ಯಾಕೆ ಅಂದರೆ ಅವ್ರು ಕೊಟ್ಟಂಥ ರೀಸನ್ಗಳನ್ನ ನೋಡಿ, ಒಂದು ಡೈನಸರ್ ಅನ್ನೋದೇನಿದೆ ಅದು ಉಗ್ರಮಂಜ್ ಅವ್ರಿಗೆ ಬೇಜಾರಾಯಿತು, ಅವ್ರು ಅದರಲ್ಲಿ ರೈಟ್ ಇದೆ. ಆ್ಯಂಡ್ ಜೊತೆಗೆ ತುಂಡ್ಕೊಂಡು ಹೋಗ್ತಾರೆ ಅದು ಇದೆಲ್ಲ ಇಲ್ಲ ಅಂತ ಅನಿಸುತ್ತೆ, ಯಾಕಂದರೆ ಉಗ್ರಮಂಜರು ಕೂಡ ಅವಕಾಶಗಳನ್ನ ಕೊಟ್ಟಿದ್ದಾರೆ, ಅವರು ಕೂಡ ಟೀಮ್ಗೋಸ್ಕರ ಬಿಟ್ಕೊಟ್ಟಿದ್ದಾರೆ. ಸೊ ಹಾಗಾಗಿ ಎಲ್ಲನೂ ಅವ್ರ ಮೇಲೆ ಇಡೋಂಥ ತಪ್ಪಾಗುತ್ತೆ. ಜೊತೆಗೆ ಇಲ್ಲಿ ಅಷ್ಟು ಕಾನ್ಫಿಡೆನ್ಸ್ನ ನಮಗೆ ಧನರಾಜ್ ಅವರು ಕೊಟ್ಟಿಲ್ಲ ಅವ್ರ ಟೀಮ್ಗೆ ಅನ್ನೋದು ಕೂಡ ಸತ್ಯನೇ. ಓಕೆನಾ? ಯಾಕಂದರೆ ತುಂಬ ಕನ್ಫ್ಯೂಷನ್ ಮಾಡಿದ್ದಾರೆ, ಫೋಲ್ಗಳನ್ನ ಮಾಡಿದ್ದಾರೆ, ನೀವೇ ನೋಡಿದ್ದೀರಾ. ಸೊ ಈ ಕಾರಣಗಳಿಂದ ಜೊತೆಗೆ ಉಗ್ರಮಂಜ್ ಅವರು ಇನ್ನೊಂದು ವಿಷಯ ಹೇಳ್ತಾರೆ ಏನಪ್ಪ ಅಂದರೆ ತುಂಡ್ಕೊಂಡು ಹೋಗೋದ ವಿಷಯ ಬಿಟ್ಟು ಇನ್ನೊಂದು
ಗೇಮ್ನ ತಗೊಂಡು ಯೋಚನೆ ಮಾಡಬೇಕಾದ್ರೆ ಸೊ ಹಿಂಗಿರ್ಬೋದು ಅಂತ ಅನ್ಕೋತಾರೆ, ಜಾಸ್ತಿ ಇದೇನೋ ಇದೇ ರೀತಿ ಇರ್ಬೋದು, ಅದು ಜಾಸ್ತಿನೂ ಆಗ್ಬೋದು ಕಡಿಮೆನೂ ಅನ್ಸ್ಬೋದು, ಓಕೆನಾ. ಬಟ್ ಅದು ಅವರ ಇಮ್ಯಾಜಿನೇಷನ್ಗೆ ಬಿಟ್ಟಿದ್ದಂಥದ್ದು. ಸೊ ಅದನ್ನು ಅವ್ರು ಹೇಳಿರ್ತಾರೆ, ಅದನ್ನು ಹಾಗೆ ತಗೋಬೇಕು ಅಂತಲೂ ಏನಿಲ್ಲ. ಬಟ್ ತಪ್ಪಿರೋದು ಇವ್ರು ತಗೊಳ್ಳೋಂಥ ರೀತಿ, ಅದನ್ನು ಅಕ್ಸೆಪ್ಟ್ ಕೂಡ ಮಾಡ್ಬೋದು, ಇಲ್ಲ ಅವರ ಬೇರೆ ಥರ ಅಂದ್ಕೊಂಡ್ರೆ ಮುಗಿದೋಗ್ತಿತ್ತು ನಮ್ಮ ಧನರಾಜ್ರು. ಬಟ್ ಅವರು ಆ ರೀತಿ ಥಿಂಕ್ ಮಾಡಿಲ್ಲ. ಬಟ್ ಇಲ್ಲಿ ಧನರಾಜ್ ಅವ್ರದ್ದೇ ತಪ್ಪ ಅಂದರೆ ಇಲ್ಲ, ಅದು ಇಲ್ಲ. ಏನಕ್ಕೆ ಅಂದರೆ ಇನ್ನೊಂದು ಪಾಯಿಂಟ್ಗಳು ಹೇಳ್ತಾರೆ, ಏನಪ್ಪ ಅಂದರೆ ಅವರು ನಾನು ಅಲ್ಲೇ ಇರ್ತೀನಿ ಅದು ನಂಗೆ ಕನ್ಸಿಡರ್ ಮಾಡಿಲ್ಲ, ಬಟ್ ಹೇಗೆ ನಾನು ಬಂದ್ಬಿಟ್ಟು ನನಗೆ ಅದನ್ನು ಹೇಳ್ತಾರೆ ಅಂದರೆ, ಒಬ್ಬ ಕ್ಯಾಪ್ಟನ್ ಆಗಿ ಎಲ್ಲರನ್ನು ಕೂಡ ಗುರುಸುವಂಥ ಶಕ್ತಿ ಇರಬೇಕು, ಎಲ್ಲರೂ ಕೂಡ ಇಲ್ಲಿದ್ದಾರೆ ಇವ್ರಿಗೂ ಕೂಡ ಕನ್ಸಿಡರ್ ಮಾಡಬೇಕು ಅನ್ನೋದು ಇರಬೇಕು, ಆ ಥರ ಮಾಡಲ್ಲ ಅನ್ನೋದು ಕೂಡ ಹೇಳ್ತಾರೆ. ಅದು ಆ ಪಾಯಿಂಟ್ ಸರಿ ಅಂತ ಅನ್ಸುತ್ತೆ, ಯಾಕಂದರೆ ಇದೇ ವಿಷಯವಾಗಿ ಒಂದು ಸಲ ಮಾತುಕತೆ ಆಗಿರುತ್ತೆ ಇದು, ಓಕೆನಾ. ಸೊ ಅಲ್ಲಿ ಧನರಾಜ್ ಅವರು ಕಟ್ಟಾಗಿ ಹೇಳ್ತಾರೆ, ನಾನು ಅಲ್ಲೇ ಇರ್ತೀನಿ ನೀವು ನೋಡಿರಲ್ಲ, ಬಂದ್ಬಿಟ್ಟು ನೀವು ಎಲ್ಲಿದ್ದೀರಿ ಅಂತ ಕೇಳ್ತೀರಾ, ಸೊ ನಾನು ಕೈ ಕೂಡ ಎತ್ತಿರ್ತೀನಿ ನೀವು ನೋಡಿರಲ್ಲ, ನೀವು ನೀವು ನೋಡ್ಬಿಟ್ಟು ಸುಮ್ಮನೆ ಆಗಿರ್ತೀರ. ಸೊ ಇದನ್ನೆಲ್ಲ ಕೂಡ ಹೇಳಿರ್ತಾರಲ್ಲ. ಸೊ ಹಾಗಾಗಿ ಇಲ್ಲಿ ಎರಡು ಕಡೆ ಕೂಡ ವ್ಯಾಲಿಡ್ ಪಾಯಿಂಟ್ ಇದೆ. ಜೊತೆಗೆ ಉಗ್ರಂ ಮಂಚವ್ರು ಅಷ್ಟೊಂದು ಬಿಹೇವ್ ಮಾಡೋಕ್ಕೆ ಏನು ಕಾರಣ ಆಯಿತು ಅಂದರೆ, ಅವ್ರಿಗೆ ಬೇಜಾರಾಗಿದ್ದೆ ಏನಾದರೆ ಇದೊಂದು ಕ್ಯಾಪ್ಟನ್ ಟಾಸ್ಕ್ ಆಗಿತ್ತು, ಆ್ಯಂಡ್ ಒಂದು ವಾರ ಮುಂದೆ ಸೇವ್ ಆಗ್ಬೋದಾರೆ ಆರಾಮಾಗಿ. ಸೊ ಹಾಗಾಗಿ ಅವರು ಕೂಡ ಗೇಮ್ ಮಾಡೋಕ್ಕೆ ಬಂದಿದ್ದಾರೆ. ಸೊ ಇಲ್ಲಿ ಸಿಲ್ಲಿ ರೀಸನ್ಗಳು ಹೇಳಿ ನಾನು ಇದು ಮಾಡಬೋದು ಅಂದರೆ ತುಣುಕೊಂಡು ಹೋಗ್ತೀನಿ ಡೈನಸರ್ ಥರ, ಅದು ಜೊತೆಗೆ ಇದು ಏನಂತಾರೆ ಇಮ್ಯಾಜಿನೇಷನ್ ಅಂತ ಬರ್ತಾರೆ ಅದು. ಇವೆರಡು ಪಾಯಿಂಟ್ಗಳ ಬಗ್ಗೆ ಅವ್ರು ಮಾತಾಡಿ ಸರಿ ಇದೆ, ಇನ್ನು ಲಾಸ್ಟ್ ಕಾಣಿಸಲ್ಲ ಅನ್ನೋದ್ರ ಬಗ್ಗೆ ಇವ್ರದ್ದು ಕೂಡ ತಪ್ಪಿದೆ. ಬಟ್ ಏನಪ್ಪ ಅಂದರೆ ಇದನ್ನು ತಮಾಷೆ ಮಾಡಿಕೊಂಡು ನಗ್ನಗ್ತನ ಹೇಳೋರು, ಅದು ನನಗೆ ಸ್ಟ್ರಾಟಜಿ ಅಂತ ಅನಿಸ್ತು. ಸೊ ಫನ್ಯಾಗಿ ಹೇಳಿ ಹೆಂಗು ಬಚ್ಚವಾದ್ರಲ್ಲ ಗುರು, ಇದು ಒಳ್ಳೆಯ ವೇನು ಅಂತ ಅನಿಸ್ತು ಆ ಪ್ರೊಮೋ ನೋಡಿದಾಗ. ಬಟ್ ನಿನ್ನೆ ಎಪಿಸೋಡ್ ನೋಡಿದಾಗ ಓಕೆ ಡಿಫ್ರೆಂಟ್ ಆಗಂತ ಅನಿಸ್ತು. ಸೊ ನಿಮ್ಗೆ ಅನಿಸುತ್ತೆ ಗೈಸ್, ಯಾರು ತಪ್ಪು ಅನಿಸುತ್ತೆ ಯಾರು ಸರಿ ಅನಿಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಆ್ಯಂಡ್ ಇದೆಲ್ಲ ಆದಮೇಲೆ ಒಂದು ಟಾಸ್ಕ್ನ ಕೊಡ್ತಾರೆ ಮೂರು ಜನಕ್ಕೆ, ಚೈತ್ರ ಕುಂದಪ್ಪರಿಗೆ ಆ್ಯಂಡ್ ಇವರು ಗೌತಮಿ ಆ್ಯಂಡ್ ಶಿಶಿರ್ಗೆ. ಆ್ಯಂಡ್ ಶಿಶಿರ್ಗೆ ನೀವು ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಸ್ವಲ್ಪ ಈಸಿ ಆಗುತ್ತೆ ಅಂತ ಅಂದ್ಕೊಂಡ್ವಿ, ಆದರೆ ಅವರು ಕೂಡ ಹಿಂದೆ ಇದ್ದರು. ಆ್ಯಂಡ್ ಪಾಪ ನಮ್ಮ ಚೈತ್ರ ಕುಂದಪ್ಪರಿಗೆ ತುಂಬ ಕಷ್ಟ ಆಯಿತು, ಸಿಕ್ಕಾಪಟ್ಟೆ ಕಷ್ಟಪಟ್ಟರು ಒಂದು ಟೈಮಲ್ಲಿ. ಆ್ಯಂಡ್ ಆ ಗೇಮ್ ಅಷ್ಟು ಈಸಿನ ಕೂಡ ಇರಲಿಲ್ಲ, ನೋಡೋಕ್ಕೆ ತುಂಬ ಈಸಿ ಕಾಣಿಸ್ರು ಕೂಡ ತುಂಬ ಕಷ್ಟ ಆಯಿತು, ಆ ಸುತ್ತಿಗೆ ತೊಗೊಬರೋದಿಲ್ಲ ಅದು ಕಷ್ಟ ಆಯಿತು. ಬಟ್ ಇಲ್ಲಿ ನಮ್ಮ ಶಿಶಿರ್ ಅವ್ರಿಗೆ ತುಂಬ ಹೆಲ್ಪ್ ಆಯಿತು ಅಂತಲೇ ಹೇಳ್ಬೋದು. ಸೊ ಪ್ಯಾಂಟ್ ಒಳಗೆ ಹಾಕ್ಕೊಂಡು ಬೇಗ ಈಸಿಯಾಗಿ ಹೋದರು. ಆ್ಯಂಡ್ ಇಲ್ಲಿ ನಮ್ಮ ಗೌತಮಿ ಸಿಕ್ಕಾಪಟ್ಟೆ ಎಫರ್ಟ್ ಏನೋ ಎಫರ್ಟ್ ಹಾಕರು, ಚೆನ್ನಾಗಿ ಗೇಮ್ ಮಾಡ್ರು ಅಂತಲೇ ಹೇಳ್ಬೋದು. ಆ್ಯಂಡ್ ಇಲ್ಲಿ ನನಗೆ ಖುಷಿಯಾಗಿದ್ದಂಥ ವಿಷಯನ ಪರೆ, ಫಸ್ಟ್ ನೀವು ಅಬ್ಸರ್ವ್ ಮಾಡಿ ಗೌತಮಿ ಅಷ್ಟೆಲ್ಲ ಮುಂದೆ ಹೋದ್ಮೇಲೆ ಇವರು ಕೂಡ ಯಾರು ನಮ್ಮ ಶಿಶಿರ್ ಬಿಟ್ಬಿಡ್ಬೋದಿತ್ತು ಅಥವಾ ಹೋಗಿ ಆಗೋಯ್ತು ಇನ್ನು ಲೇಟ್ ಆಗುತ್ತೆ ಅಂತ ಅನ್ಕೋಬೋದೈತೇನೋ, ಆದರೆ ಅವ್ರು ಯಾವುದೇ ಕಾರಣಕ್ಕೂ ಅದನ್ನ ಗೇಮ್ನ ಬಿಟ್ಕೊಳ್ಳಿಲ್ಲ. ಸೊ ಇಲ್ಲಿ ನೆವರ್ ಗಿವ್ ಅಪ್ ಆ್ಯಟಿಟ್ಯೂಡ್ ಕಾಣಿಸ್ತು ನಮಗೆ, ಅದು ಒಳ್ಳೆ ಆ್ಯಟಿಟ್ಯೂಡ್, ಓಕೆನಾ. ಜೊತೆಗೆ ಮೇನ್ ಆಗಿ ನಮಗೆ ಶಿಶಿರ್ ಅವರು ಗೇಮಲ್ಲಿ ಕೂಡ ಫಿಸಿಕಲಿ ಕೂಡ ಸ್ಟ್ರಾಂಗ್ ಇದೆ ಅಂತ ತೋರಿಸ್ಕೊಟ್ರು. ಆ್ಯಂಡ್ ಚೆನ್ನಾಗಿತ್ತು ಗೇಮು, ಆ್ಯಂಡ್ ಅವರು ಕೂಡ ವಿನ್ನರ್ ಆಗ್ತಾರೆ, ಆ್ಯಂಡ್ ಜೊತೆಗೆ ಕ್ಯಾಪ್ಟನ್ ಕೂಡ ಆಗಿ ಸೆಲೆಕ್ಟ್ ಆಗ್ತಾರೆ. ಆ್ಯಂಡ್ ಕಂಗ್ರಾಟ್ಸ್. ಆ್ಯಂಡ್ ಇನ್ನೊಂದು ಏನಪ್ಪ ಅಂದರೆ ನಮ್ಮ ಮಂಜಣ್ಣವರ ಬರ್ತ್ಡೇ ಕೂಡ ಇರುತ್ತೆ. ಸೊ ಹ್ಯಾಪಿ ಬರ್ತ್ಡೇ ಮಂಜಣ್ಣ, ಚೆನ್ನಾಗಿರಿ, ಖುಷಿಯಾಗಿರಿ, ನಮ್ಮ ಕಡೆಯಿಂದ ವಿಶ್ ಇದು. ಆ್ಯಂಡ್ ಇದೆಲ್ಲ ಆದಮೇಲೆ ಇನ್ನೊಂದು ಏನಪ್ಪ ಅಂದರೆ ನನಗೆ ತುಂಬ ಖುಷಿಯಾಗಿದ್ದು, ನಂಗೆ ಗೊತ್ತಿರಲಿಲ್ಲ ಶಿಶಿರ್ಗೆ ಈ ಥರ ಒಳ್ಳೆ ಥಿಂಕಿಂಗ್ ಇದೆ ಆ್ಯಂಡ್ ಒಂದು ಒಳ್ಳೆ ಬ್ಯಾಲೆನ್ಸಿಂಗ್ ಮಾಡುವಂತಂದರೆ ಸರಿ ತಪ್ಕೊಂಡು ಹೇಳುವಂಥ ರೀತಿಯನ್ನು ಚೆನ್ನಾಗಿ ಕಲ್ತಾರೆ ಅಂತ ಅನಿಸುತ್ತೆ. ಇದೇ ವ್ಯಕ್ತಿ ಹೋಗ್ಬಿಟ್ಟು ಒಳ್ಳೆ ಕ್ಯಾಪ್ಟನ್ ಆಗ್ತಾರೆ ಅಂತ ನಂಗೆ ಅನಿಸಿರೋದು ಏನಕ್ಕೆ ಅಂದರೆ, ನೀವು ನೆನೆ ಅಬ್ಸರ್ವ್ ಮಾಡಿ ಅವ್ರು ಹೋಗಿ ನರಕದಲ್ಲಿರುವಂಥವ್ರಿಗೆ ಮತ್ತು ಸ್ವರ್ಗದಲ್ಲಿರೋರಿಗೆ ಊಟದ ವಿಷಯದ ಬಗ್ಗೆ ಎಲ್ಲ ಮಾತಾಡ್ತಾರಲ್ಲ, ಅದರಲ್ಲಿ ಒಂದು ಕ್ಲಿಯರ್ ಆಗಿತ್ತು ಮಾತು. ಆ್ಯಂಡ್ ಜೊತೆಗೆ ಅದನ್ನು ಕೇಳ್ತಾ ಇದ್ರು ತುಂಬ ಜನ, ಅಂದರೆ ಇವರು ಎಲ್ಲ ಕಡೆ ಕೂಡ ಒಳ್ಳೆ ರೀತಿದ್ದಾರೆ. ನಾನು ಕಿರಿಕೀರ್ತಿ ಮತ್ತು ನಿರಂಜನ್ ಇವರಿದ್ದಾರೆ ದೇಶಪಾಂಡೆ, ಅವ್ರು ಮಾತಾಡಬೇಕಾದ್ರೆ ಅದನ್ನೇ ಹೇಳಿದ್ದಂದು ತುಂಬ ಒಳ್ಳೆ ವ್ಯಕ್ತಿ ಅಂತ ಇವ್ರ ಬಗ್ಗೆ, ತುಂಬ ಒಳ್ಳೆಯವರಾಗಿರ್ತಾರೆ ಅಂತ. ಸೊ ಅದು ಕಾಣಿಸ್ಕೋತಿದ್ದಾರೆ. ಆ್ಯಂಡ್ ಬೇರೆ ಸ್ಪರ್ಧಿಗಳು ಕೂಡ ಇವ್ರ ಜೊತೆ ತುಂಬ ಚೆನ್ನಾಗಿರೋದ್ರಿಂದ ಇವ್ರ ಮಾತನ್ನ ಕೇಳ್ತಿದ್ದಾರೆ. ಆ್ಯಂಡ್ ಇನ್ನೊಂದೇನಂದರೆ ಒಂದು ಗೇಮ್ ಸ್ಟ್ರಾಟಜಿ ಕೂಡ ಒಳ್ಳೆ ಮೈಂಡ್ ಸೆಟ್ ಇಟ್ಕೊಂಡಿದ್ದಾರೆ. ಈಗ ಅವರು ನರಕ ಬಿಟ್ಟು ಬರ್ತಾ ಇರ್ಬೋದು, ಬಟ್ ನರಕದಲ್ಲಿರುವಂಥ ಸ್ಪರ್ಧಿಗಳಿಗೂ ಕೂಡ ವೀಕ್ ಆಗಬಾರ್ದು ಅಂದ್ಬಿಟ್ಟು ಇಲ್ಲಿ ತ್ರಿವಿಕ್ರಮ್ ತುಂಬ ಸ್ಟ್ರಾಂಗ್ ಇದ್ದರು, ಅವ್ರನ್ನ ನರ್ಕಕ್ಕೆ ಕಳಿಸ್ತಾರೆ. ಸೊ ಇಲ್ಲೇ ಅರ್ಥ ಆಗುತ್ತೆ ಇವರು ಮೈಂಡ್ ಗೇಮರು ಚೆನ್ನಾಗಿದ್ದಾರೆ, ಫಿಸಿಕಲಿ ಸ್ಟ್ರಾಂಗ್ ಕೂಡ ಇದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಇವ್ರ ಕಡೆಯಿಂದ ಒಂದು ಒಳ್ಳೆ ಗೇಮ್ ಅಂತೂ ಪಕ್ಕ ಸಿಗುತ್ತೆ ಅಂತ ಅರ್ಥ ಆಗ್ತಾಯಿತ್ತು. ಸೊ ನೋಡೋಣ ಮುಂದೆ ಯಾವ ರೀತಿ ಹೋಗುತ್ತೆ ಏನು ಕತೆ ಅಂತ. ಆ್ಯಂಡ್ ಇದೆಲ್ಲ ಆದಮೇಲೆ ನಮಗೆ ಇನ್ನೂ ಒಂದು ವಿಷಯ ಆಗುತ್ತೆ, ಏನಪ್ಪ ಅಂದರೆ ಮಾನಸ್ ಅವ್ರು ಬರ್ತಾರೆ. ಸೊ ಮಾನಸ್ ಅವ್ರು ಬಂದಾಗ ಅಲ್ಲಿ ಇದಿರ್ತಲ್ಲ, ಸೊ ಅಲ್ಲಿ ನಮ್ಮ ಮೋಕ್ಷಿತ್ ಅವ್ರು ಎಷ್ಟು ಒಳ್ಳೆ ಮನಸ್ಸಿದೆ ಅನ್ನೋದು ಗೊತ್ತಾಗುತ್ತೆ. ಸೊ ಕಣ್ಣೀರ ಏನಕ್ಕೆ ಬರುತ್ತೆ ಅಂದರೆ, ಅಲ್ಲಿ ಒಬ್ಬರು ನೋವನ್ನ ನಮ್ಮ ನೋವು ಅಂತ ಅನ್ಕೋತೀವಲ್ಲ ಅಲ್ಲೇ ಬರುತ್ತೆ, ಓಕೆನಾ. ಸೊ ನನಗೆ ಕೆಲವೊಂದ್ಸಲ ಮಾನಸ್ ಅವ್ರ ಬಗ್ಗೆ ತುಂಬ ನೆಗೆಟಿವ್ ಮಾತಾಡ್ತೀವಿ ಅಂತ ಅನ್ಸುತ್ತೆ, ಬಿಕಾಸ್ ಅವ್ರ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇತ್ತು ಅವ್ರ ಕಡೆಯಿಂದ ನಮಗೆ, ನಾವು ತುಂಬ ಇಟ್ಕೊಂಡಿದ್ವಿ ಅವ್ರ ಮೇಲೆ. ಬಟ್ ಅವ್ರು ಆ ಥರ ಇಲ್ಲ ಈ ಸಲ ಸೀಸನಲ್ಲಿ, ಓಕೆನಾ. ಸೊ ಅದರಿಂದ ಡಿಸಪಾಯಿಂಟ್ ಆಗಿ ನಾವು ಆ ಥರ ಮಾತಾಡ್ಬೋದು, ಬಟ್ ಸ್ಟಿಲ್ ಅವರಲ್ಲೂ ಕೂಡ ಒಳ್ಳೆತನ ಇದೆ ಆ್ಯಂಡ್ ಆ ಖುಷಿ ಪಡೋಂಥ ರೀತಿ. ತುಂಬ ಜೆನ್ಯೂನ್ ಇದ್ದಾರೆ ಆ್ಯಕ್ಚುಲಿ, ಅವರು ತುಂಬ ಒಳ್ಳೆ ವ್ಯಕ್ತಿ, ಆದರೆ ತುಂಬ ಮಾತಲ್ಲಿ ಅಷ್ಟೊಂದು ಒಳ್ಳೆತನ ಇಲ್ಲ ನಂಗೆ ಅನಿಸುತ್ತೆ. ತುಂಬ ಹಾರ್ಷಾಗಿ ಮಾತಾಡ್ತಾರೆ ಅಥವಾ ಕೆಲವೊಂದು ವಿಷಯಗಳಿಗೆ ಬೇಗ ರಿಯಾಕ್ಟ್ ಮಾಡ್ತಾರೆ, ಅದು ರಿಯಾಕ್ಟ್ ಮಾಡೋಂಥ ರೀತಿ ಕೂಡ ಸಾಫ್ಟಾಗಂತೂ ಯಾವಾಗಲೂ ಇರೋಲ್ಲ. ಸೊ ಹಾಗಾಗಿ ಅದೊಂದು ಸ್ವಲ್ಪ ಬೇಜಾರಾಗುತ್ತೆ, ಬಟ್ ಸ್ಟಿಲ್ ಒಂದು ಒಳ್ಳೆ ಟೀಮ್ ಮ್ಯಾನ್ ಅಂತ ಅನಿಸುತ್ತೆ ಅವ್ರು ನೋಡಿದಾಗ. ನಿಮ್ಗೆ ಅನಿಸುತ್ತೆ ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡುವ. ಇದೆಲ್ಲ ಆದಮೇಲೆ ನಿನ್ನೆಯಿಂದ ಒಂದು ವಿಷಯ ಸಿಕ್ಕಾಬಿಟ್ಟೆ ಕ್ವಶನ್ ಮಾಡ್ತಿದ್ದಾರೆ ನೀವೆಲ್ಲರೂ ಕೂಡ. ಬ್ರೋ ಇಲ್ಲಿ ಜಗದೀಶ್ ಅವರು ಗೌತಮ್ ಅವ್ರಿಗೆ ಏನು ಹೇಳಿದ್ರು, ಏನು ಕೆಟ್ಟ ಮಾತು
ಅವ್ರು ಬೇಕು ಅಂತ ಮಾತಾಡಲ್ಲ ಅವ್ರು ಮಾತಾಡೋದೆ ಹಾಗೆ ಅಂತ ಕೂಡ ಹೇಳ್ತಿದ್ದಾರೆ ಬಿಟ್ಟಾಕಿ ಅಂತ ಅನ್ನೋ ರೀತಿ ಬಟ್ ಇಲ್ಲಿ ಗೌತಮಿಯರು ಅದನ್ನು ತಗೊಳಕ್ಕೆ ರೆಡಿ ಇಲ್ಲ ಆ್ಯಂಡ್ ಜೊತೆಗೆ ಹೆಣ್ಮಕ್ಳು ಅಂತ ಬಂದಾಗ ಅವ್ರು ಆ ಥರ ಮಾತಾಡೋದು ತಪ್ಪು ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ಇದಕ್ಕೆ ನಾನು ರಿವೆಂಜ್ ತಗೋತೀನಿ ಅಂತ ಕೂಡ ಹೇಳ್ತಾ ಇರುವಂಥದ್ದು ಅದಕ್ಕೆ ಸರಿಯಾದ ಉತ್ತರ ಕೊಟ್ಟೆ ಕೊಡ್ತೀನಿ ಅಂತ ಬಟ್ ಇವ್ರು ಯಾಕೆ ಬಿಗ್ ಬಾಸ್ ಅವರು ಇದನ್ನು ಮುಚ್ಚಿಡ್ತಿದ್ದಾರೆ ಅಂತ ಗೊತ್ತಿಲ್ಲ ಓಕೆನ ಆ್ಯಂಡ್ ಇದನ್ನು ಅದನ್ನು ಕಟ್ ಮಾಡಿಬಿಟ್ಟು ಇಷ್ಟೇ ಹೇಳ್ಬಿಟ್ರೆ ಜನಕ್ಕೆ ಹಿಂಗೆ ಅರ್ಥ ಆಗುತ್ತೆ ಏನಂತ ಅರ್ಥ ಮಾಡ್ಕೋಬೇಕು ಇಲ್ಲಿ ಲಾಯರ್ ಜಗದೀಶ್ ಅವ್ರಿಗೆ ಹೆಲ್ಪ್ ಮಾಡ್ತಿದ್ದಾರೆ ಅಂತ ಅನ್ಕೋಬೇಕಾ ಏನು ಕತೆ ಗೊತ್ತಿಲ್ಲ ಬಟ್ ಈ ವರ್ಡ್ನ ಕೇಳಿಸ್ಕೊಳ್ಳಿ ಹೆಣ್ಮಕ್ಳಿಗೆ ನೋಡೋ ದೃಷ್ಟಿ ಎಲ್ಲರೂ ನೋಡ್ತಾರೆ ಇಲ್ಲ ಅಂತ ನಾನು ಹೇಳಲ್ಲ ಹೇಳ್ಕೊಳ್ಳಲ್ಲ ಸುಮ್ಮನಾಗ್ತಾರೆ ಕೆಲವ್ರು ಚೆನ್ನಾಗಿದ್ದೀರಾ ಅಂದ್ಬಿಟ್ಟು ಸುಮ್ಮನಾಗ್ತಾರೆ ಕಮೆಂಟ್ ಮಾಡುವಷ್ಟು ಧೈರ್ಯ ನೀವು ಮಾಡ್ತೀಯ ಅಂದರೆ ಕೈ ಕೊಟ್ಕೊಂಡು ಕೂರೋ ಅಷ್ಟು ಇದನ್ನಲ್ಲ ಸೊ ಇಲ್ಲಿ ಫಿಸಿಕಲಿನೇ ಏನೋ ಮಾತಾಡಿದ್ದಾರೆ ಲಾಯರ್ ಜಗದೀಶ್ ಅವರು ಅಂತ ಸೊ ಇಲ್ಲಿ ಗೊತ್ತಾಗ್ತಿದೆ ಬಟ್ ಏನು ವರ್ಡ್ ಯೂಸ್ ಮಾಡಿದಾರೆ ಅಂತ ಗೊತ್ತಿಲ್ಲ ಬಟ್ ಅದು ಗೌತಮನಿಗೆ ತುಂಬ ಹರ್ಟ್ ಆಗಿದೆ ಆ್ಯಂಡ್ ಅದಕ್ಕೆ ಪಕ್ಕ ಉತ್ತರ ಕೊಡ್ತಾರೆ ಅವರು ಆ್ಯಂಡ್ ಇಲ್ಲಿ ಒಂದು ವಿಷಯ ಹೆಂಗೆ ಗೊತ್ತಾ ಲಾಯರ್ ಜಗದೀಶ್ ಅವ್ರದ್ದು ಮಾತುಗಳಲ್ಲಿ ಇಡ್ತಾ ಇಲ್ಲ ಅದು ಖಂಡಿತವಾಗ್ಲೂ ಸತ್ಯ ಇವಾಗ ನೀವು ಅಬ್ಸರ್ವ್ ಮಾಡಿ ಹಂಸರ ಜೊತೆ ಮಾತಾಡಬೇಕಾದ್ರೆ ಬಾತ್ರೂಮಲ್ಲಿ ಕೆಲಸ ಮಾಡಿಸ್ಬೇಕಾದ್ರೆ ಇಷ್ಟನ ಕೆಲಸ ಮಾಡ್ತಿರಲ್ಲ ಅಂತಂದಕ್ಕೆ ಒಂದು ವರ್ಡ್ ಯೂಸ್ ಮಾಡ್ತಾರೆ ಇಷ್ಟನ ಕೆಲಸ ಮಾಡಿರೋದು ಕೆಲವು ಮಕ್ಕಳಾಗಿರೋದು ಅಂತ ಸೊ ಅವೆಲ್ಲ ಕೆಲವೊಬ್ರಿಗೆ ಇಷ್ಟ ಆಗ್ಬೋದು ಕೆಲವೊಬ್ರಿಗೆ ಇಷ್ಟ ಆಗದೇ ಇರ್ಬೋದು ಕೆಲವೊಬ್ರು ಅದನ್ನು ತುಂಬ ಸೀರಿಯಸ್ ತೊಗೊಂಡು ಅಪೋಸ್ ಕೂಡ ಮಾಡ್ತಾರೆ ಸೊ ಆ ಕ್ಯಾಟಗರಿಯಲ್ಲಿ ನಮ್ಮ ಗೌತಮಿಯರು ಕೂಡ ಬರ್ತಾರೆ ಮಾತಾಡೋದ್ರಲ್ಲಿ ಕೆಲವೊಂದು ಈಗ ತಂದೆ ಏಜ್ ಇದ್ದಾರೆ ಸೊ ಅಲ್ಲಿ ಅದಕ್ಕೆ ತಕ್ಕಂತೆ ಮಾತಾಡಬೇಕಾಗತ್ತೆ ಅದನ್ನು ಬಿಟ್ಟು ಇಷ್ಟ ಬಂದಾಗ ಮಾತಾಡಿದ್ರೆ ಯಾರು ಕೂಡ ಸಹಿಸ್ಕೊಳ್ಳಲ್ಲ ಸೊ ಇದು ವಾರದ ಕತೆ ಕಿಚ್ಚರ ಜೊತೆ ಎಪಿಸೋಡ್ ಏನೋ ಬರುತ್ತಾ ಕಾದು ನೋಡಬೇಕಾಗತ್ತೆ ಬಿಕಾಸ್ ಅಲ್ಲಿ ಟೆಲಿಕಾಸ್ಟ್ ಮಾಡಿಲ್ಲ ಅಂದರೆ ಯಾರು ಕೂಡ ಕ್ಲಿಯರಾಗಿ ಗೊತ್ತಾಗಲ್ಲ ಆ್ಯಂಡ್ ಇದ್ರ ಬಗ್ಗೆ ತುಂಬ ಜನ ಕೇಳ್ತಿದ್ದೀರಾ ಇಷ್ಟೇ ವಿಷಯ ಇರುವಂಥದ್ದು ನಾನು ಕೂಡ ಎಲ್ಲೋ ಒಂದು ಕಡೆ ಕ್ಲಿಪ್ ಏನೋ ಮಿಸ್ ಆಗ್ಬಿಡ್ತು ನಾನು ನೋಡಿಲ್ವ ಅಂತ ಅಂದ್ಕೊಂಡೆ ಬಟ್ ಅದು ಕಂಪ್ಲೀಟ್ಲಿ ಎಪಿಸೋಡಲ್ಲೇ ಇಲ್ಲ ಅದನ್ನು ಕಟ್ ಮಾಡಿ ಟೆಲಿಕಾಸ್ಟ್ ಮಾಡಿಲ್ಲ ಓಕೆನಾ ಈ ಥರ ಕೆಲಸಗಳನ್ನ ಮಾಡಿದ್ರೆ ಬಿಗ್ ಬಾಸ್ ಅವರು ಹೆಂಗೆ ಅನ್ಸುತ್ತೆ ಅಂದರೆ ಅಥವಾ ಇವ್ರು ಯಾವ ಹುಡುಗರು ಅಂತ ಅನ್ಸುತ್ತೆ ಬಿಕಾಸ್ ಈ ಸೀಸನ್ ಸಿಕ್ಕಾಪಟ್ಟೆ ನಡೀತಿದೆ ಮೊದಲೇ ಲೈವ್ ಇಲ್ಲ ಓಕೆನಾ ಲೈವ್ ಇಲ್ಲಿದ್ದಾಗ ಒಂದು ಸ್ವಲ್ಪ ತುಂಬ ಜನ ನೋಡೋರು ನೋಡಿದಾಗಲೂ ಒಂದಿಷ್ಟು ಕೆಲವು ವಿಷಯಗಳು ಗೊತ್ತಾಗ್ಬಿಡ್ತಿತ್ತು ಈ ಸಲ ಎಷ್ಟೋ ವಿಷಯಗಳು ಕಟ್ 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 ಆಗ್ತಿದೆ ಅದನ್ನು ಹೆಂಗೆ ಜಾಯಿಂಟ್ ಮಾಡ್ತಿದ್ರು ಅದಕ್ಕೆ ಅರ್ಥನೇ ಇಲ್ಲ ಅನ್ನೋ ರೀತಿ ಅನ್ಸುತ್ತೆ ಕೆಲವೊಂದು ಎಪಿಸೋಡ್ ಅದ್ರ ಜೊತೆಗೆ ಇನ್ನೊಂದೇನಪ್ಪ ಬೇಜಾರಾಗೋದಂದ್ರೆ ಇವತ್ತದ ಏನೋ ನಡೀತಿರುತ್ತೆ ಇವತ್ತದನ್ನ ನಾಳೆ ಕ್ಯಾರಿ ಮಾಡ್ತಾರೆ ಇವತ್ತದ್ದು ಇವತ್ತು ಎಂಡ್ ಮಾಡಿಬಿಟ್ರೆ ನಾಳೆ ಹೊಸ ಸ್ಟಾರ್ಟ್ ಆಯಿತು ಅಂದರೆ ಬೆಳಗ್ಗೆಯಿಂದ ತುಂಬ ಚೆನ್ನಾಗಿರುತ್ತೆ ಇವತ್ತದನ್ನ ನಾಳೆ ಕ್ಯಾರಿ ಮಾಡಿ ತಿರ್ಗಿ ನಾಳೆದನ್ನ ನಾಳೆ ಕ್ಯಾರಿ ಮಾಡೋದು ಆ ಥರ ಮಾಡ್ತಿದ್ದಾರೆ ಸೊ ವರ್ಸ್ಟ್ ಇದಾರಪ್ಪ ಈ ಎಡಿಟಿಂಗ್ ಅಂತೂ ಆ್ಯಂಡ್ ಈ ಸಲ ಗೌತಮಿಯರು ಯಾವ ಥರ ಉತ್ತರ ಕೊಡ್ತಾರೆ ಹಿಂಗೆ ಅದನ್ನು ಕಾದು ನೋಡೋಣ ಬಟ್ ಇಲ್ಲಿ ಲಾಯರ್ ಜಗದೀಶ್ ಅವರಂತೂ ಕೆಟ್ಟದಾಗಿ ಅದು ಲೈನ್ ಕೂಡ ಹಾಕ್ತಾರೆ ಲಾಯರ್ ಜಗದೀಶ್ ಅವರು ಕೆಟ್ಟದಾಗಿ ಗೌತಮಿಯವ್ರ ಬಗ್ಗೆ ಮಾತಾಡಿದ್ದಾರೆ ಕಮೆಂಟ್ ಮಾಡಿದ್ದಾರೆ ಅದಕ್ಕೇ ಅಳ್ತಿರೋಂಥದ್ದು ಅಂತ ಸೊ ಏನು ಮಾತಾಡ್ತಾರೆ ಹಿಂಗದಿಂದ ಕಾದು ನೋಡುವ ಸೊ ಇದೆಲ್ಲ ಆದಮೇಲೆ ಬಿಗ್ ಬಾಸ್ ಮನೆಗೆ ಎಂಟ್ರಿ ಅದು ಕೂಡ ಎಲ್ಲನೂ ಕೂಡ ಇಟ್ಕೊಂಡು ಸುತ್ತಿಗೆ ಅದು ಇದೆಲ್ಲ ಇಟ್ಕೊಂಡು ಬರ್ತಾರೆ ಚೆನ್ನಾಗಿತ್ತು ಬಟ್ ಏನಪ್ಪ ಅಂದರೆ ಎಲ್ಲ ಮಲಗಿದಾಗ ಸಡನ್ನಾಗಿ ಎಂಟ್ರಿ ಕೊಟ್ಟು ಒಡೆದು ಹಂಗೆಲ್ಲ ಮಾಡಿದ್ರೆ ಇನ್ನೂ ಗಾಬರಿ ಚೆನ್ನಾಗಿ ಪಡೋರೇನೋ ಬಟ್ ಅದೊಂದು ಮಿಸ್ ಆಯಿತು ಹಿಂದಿ ಬಿಗ್ ಬಾಸ್ ಸೀಸನ್ 7 ಏನಿತ್ತು ಅದೇ ಸೇಮ್ ಕಾಪಿ ಮಾಡ್ತಾಯಿದ್ದಾರೆ ಆ್ಯಂಡ್ ತುಂಬ ಜನ ಹೇಳ್ತಿರೋದೇನೆಂದರೆ ಇಲ್ಲಿಗೆ ಒಂದು ಸ್ವಲ್ಪ ಕೇಸ್ಗಳೆಲ್ಲ ಆಗಿದ್ದಿಲ್ಲ ಆ ಕಾರಣಗಳಿಂದ ಅಂತ ಹೇಳ್ತಿರುವಂಥದ್ದು ಅದಕ್ಕೆ ಇಷ್ಟು ಬೇಗ ಮುಗಿಸ್ತಿದ್ದಾರೆ ಅಂತ ನನ್ನ ಪ್ರಕಾರ ಈ ಕೇಸು ಅದು ಇದೆಲ್ಲ ವರ್ಕೌಟ್ ಆಗಲ್ಲ ಏನಕ್ಕೆ ಅಂದರೆ ಈಗ ಇವ್ರಿಗೆಲ್ಲರಿಗೂ ಕೂಡ ಆಲ್ರೆಡಿ ಅಗ್ರಿಮೆಂಟ್ ಸೈನ್ ಮಾಡಿ ಒಪ್ಪಿಗೆ ಇದ್ದೆ ಅಂದ್ಬಿಟ್ಟೆ ಬಂದಿರ್ತಾರೆ ಎಲ್ಲರೂ ಕೂಡ ಓಕೆನಾ ಸೊ ಹಾಗಾಗಿ ಇದನ್ನೆಲ್ಲ ಫೇಸ್ ಮಾಡೋಕ್ಕೆ ರೆಡಿ ಇರ್ತಾರೆ ಆ್ಯಂಡ್ ಲೀಗಲಾಗಿ ಇವರೆಲ್ಲದಕ್ಕೂ ಕೂಡ ರೆಡಿ ಇರ್ತಾರೆ ಇವಾಗ ನಿಮಗೆ ಗೊತ್ತು ಎಷ್ಟು ಸಲ ಈ ಥರ ಬಂದಿದೆ ಆ್ಯಂಡ್ ನಮ್ಮ ಕಾನೂನು ಅಷ್ಟೊಂದು ಸ್ಟ್ರೆಂತ್ ಇಲ್ಲ ಅವರು ಸೀರಿಯಸ್ಸಾಗಿ ಹೇಳ್ಬೇಕು ಅವರೇ ಸೊ ಇದೆಲ್ಲ ವರ್ಕೌಟ್ ಹೋಗಲ್ಲ ನಿಲ್ಲೋದು ಇಲ್ಲ ಸೊ ಇದು ಬೇಕು ಅಂತಲೇ ಅವರೇ ಬ್ರೇಕ್ ಮಾಡ್ತಿರೋದು ಅಂತ ಅನ್ಸುತ್ತೆ ರೀಸನ್ ಏನಪ್ಪ ಅಂದರೆ ಅಂಥದ್ದೇನು ಒಳ್ಳೆ ಗೇಮ್ ಅಂತ ಅನ್ಸ್ಕೋತಿಲ್ಲ ರೂಲ್ಸ್ಗಳನ್ನ ಬ್ರೇಕ್ ಮಾಡ್ತಿದ್ದಾರೆ ಸೀರಿಯಸ್ನೆಸ್ ಇಲ್ಲ ಆ್ಯಂಡ್ ಇನ್ಫ್ಯಾಕ್ಟ್ ಇದಕ್ಕಿಂತ ಇವ್ರು ಒಗ್ಗಟ್ಟಾಗಿದೆ ಒಟ್ಟಿಗೆ ಇದ್ದಾಗಲೇ ಸಿಕ್ಕಾಡೋ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಆ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡೋಕ್ಕೋಸ್ಕರನೇ ಇಷ್ಟೆಲ್ಲ ಮಾಡ್ತಾರೆ ಅಂತ ಕೂಡ ಅನಿಸಿತ್ತು ಬರಿ 2 ವಾರಕ್ಕೆ ಇಷ್ಟು ಬೇಗ ತೆಗಿತಿರಲಿಲ್ಲ ಅಟ್ಲೀಸ್ಟ್ ಒಂದು 4 ವಾರದಾದ್ರೆ ಹೋಗ್ಬೋದಾಗಿತ್ತೇನೋ ಅಂತ ಅನಿಸಿತ್ತು ಬಟ್ ಗೊತ್ತಿಲ್ಲ ನಾನು ಫುಲ್ ಸೀಸನ್ ಹಿಂಗೆ ಇರುತ್ತೆ ಅಂತ ಅಂದ್ಕೊಂಡಿದ್ದೆ ಬಟ್ ಬೆಟರ್ ಏನಪ್ಪ ಅಂದರೆ ತೆಗ್ದು ಇಷ್ಟ ಆಯ್ತು ನನಗೂ ಕೂಡ ಬಿಕಾಸ್ ಎಷ್ಟೋ ಸ್ಪರ್ಧಿಗಳಿಗೆ ಪಾಪ ಕಷ್ಟ ಆಗ್ತಿತ್ತು ತುಂಬ ಬಟ್ ಒಂದು ಹೊಸ ಜೀವನ ಕಲ್ತಿದ್ದಾರೆ ಅಂದರೆ ಕೆಲವೊಬ್ಬರಿಗೆ ಬೇರೆ ಬೇರೆ ಥರ ಪರ್ಸ್ಪೆಕ್ಟಿವ್ ತೊಗೋಬೋದು ಓಕೆನಾ ಬಟ್ ಅವ್ರು ಬಿಗ್ ಬಾಸ್ ಮಾಡಿದಂಥ ಸ್ಪರ್ಧಿಗಳು ಏನಿದ್ದಾರೆ ಅವ್ರಿಗೆ ಒಂದು ಹೊಸ ಜೀವನ ಆಗಿತ್ತು ನರಕದಲ್ಲಿ ಒಂದಿಷ್ಟು ಕಲ್ತಿದ್ದಾರೆ ಅಂತ ಅನ್ಕೋತೀನಿ ಸೊ ಮುಂದಿನ ದಿನಗಳಲ್ಲೂ ಕೂಡ ಇದು ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಬಟ್ ಇಲ್ಲಿ ತುಂಬ ತಮಾಷೆಯಾಗಿದ್ದು ಅಂದರೆ ಲಾಯರ್ ಜಗದೀಶ್ ಅವರ ಮಾತುಗಳು ಸಿಕ್ಕಾಪಟ್ಟೆ ವ್ಯಕ್ತಿ ನಗಿಸಿ ನಗಿಸಿ ಸಾಕಾಯಿತು ನಮ್ಮನ್ನ ಸಿಕ್ಕವ್ರು ನಗಿಸ್ತಾ ಇದ್ರು ಆ್ಯಂಡ್ ಅಲ್ಲಿ ಪಾಪ ಉಗ್ರಮ್ ಅಂತ ಅಂತೀನಿ ಗೋಡ್ಸ್ ರೇಷಿದಲ್ಲ ಅವ್ರ ಬಾಯಿ ಬಂದಾಗ ಬೈತಾಯಿದ್ರು ತಮಾಷೆ ಮಾಡ್ಕೊಂಡು ನಗ್ತಾನೆ ಇದ್ರು ಒಟ್ಟಿನಲ್ಲಿ ಓವರೆಲ್ಲ ಚೆನ್ನಾಗಿತ್ತು ಬಟ್ ಹೋಗ್ತಾ ಹೋಗ್ತಾ ಸ್ವಲ್ಪ ಬೋರಿಂಗ್ ಅಂತ ಅನಿಸ್ತು ನಂಗೆ ಆ್ಯಕ್ಚುಲಿ ಲಾಸ್ಟಲ್ಲಿ ಅದೇ ಕಟ್ ಮಾಡೋದು ಇದು ಮಾಡೋವಂಥದ್ದು ಬಟ್ ಮೊದಲು ಬಿಗ್ ಬಾಸ್ ಇದೆ 7 ಏನಿದೆ ಆ ಥರ ಮಾಡಿದ್ರು ಚೆನ್ನಾಗಿತ್ತು ಅನಿಸ್ತು ಇರಲಿ ಏನು ಮಾಡೋಕ್ಕಾಗಲ್ಲ ಬಟ್ ಹೆಣ್ಮಕ್ಳು ಅಂತೂ ಸಿಕ್ಕಾಪಟ್ಟೆ ರಿಯಾಕ್ಷನ್ ಕೊಟ್ಟರು ಹೆಣ್ಮಕ್ಳು ಇದ್ರೆ ರಿಯಾಕ್ಷನ್ಗಳಿಗೆ ಏನು ಮಿಸ್ ಇಲ್ಲ ಆಗರು ಅದೇ ಆಗಿದ್ದೇನೆ ಆ್ಯಂಡ್ ಇದೆಲ್ಲ ಆದಮೇಲೆ ಎಲ್ಲರೂ ಕೂಡ ಸೇರ್ಕೋತಾರೆ ಆ್ಯಂಡ್ ಮಾತಾಡ್ತಾರೆ ಆ್ಯಂಡ್ ಖುಷಿಪಟ್ಟರು ಈ ಖುಷಿ ಎಷ್ಟು ದಿನ ಇರುತ್ತೆ ಅನ್ಕೋತಿಂದ ಕಾದು ನೋಡಬೇಕು ಸೊ ಇನ್ನು ಮುಂದೆ ಅಸಲಿ ಆಟ ಶುರು ಅಂತಲೇ ಹೇಳ್ಬೋದು ಸೊ ನೋಡುವ ಯಾವ ಥರ ಹೋಗುತ್ತೆ ಈ ಸೀಸನ್ ಏನು ಕತೆ ಅಂತ ಇನ್ಮೇಲೆ ಆ್ಯಕ್ಚುಲಿ ಇಲ್ಲಿವರೆಗೂ ಒಂದು ಕತೆ ಆಗಿದ್ರೆ ಇಲ್ಲಿಂದಲೇ ಬೇರೆ ಕತೆನೇ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ನೋಡುವ ಕಾದಿ ಓಕೆನಾ ಸರಿ ಸಾಕು ಸಿಗೋಣ.